ಕಲಬುರಗಿ ಜಿಲ್ಲೆ ಯಡ್ರಾಂಬೆ ತಾಲೂಕಿನ ತಾಲೂಕು ಕೇಂದ್ರದಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ಗ್ರಾಮಕ್ಕೆ ಸರಿಯಾದಂತಹ ರಸ್ತೆ ಸಂಪರ್ಕವಿಲ್ಲದೆ ಸ್ಥಳೀಯರು ತೊಂದರೆಯನ್ನ ಅನುಭವಿಸುವಂತಾಗಿದೆ ಅಷ್ಟೇ ಅಲ್ಲ ಮಳೆಗಾಲ ಬಂದರೆ ಸಾಕು ಜೀವವನ್ನ ಕೈನಲ್ಲಿ ಹಿಡಿದುಕೊಂಡು ತಿರುಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಈ ರಸ್ತೆ ನಿರ್ಮಾಣಕ್ಕಾಗಿ ಸುಮಾರು ಹತ್ತು ವರ್ಷ ಕಳೆದು ಹೋಗಿರುವಂತದ್ದು ಎಲೆ ಅಂದ್ರೆ ಅಲ್ಲಿ ರಸ್ತೆ ಕಿತ್ತು ಹೋಗ್ತಾ ಇರುವಂಥದ್ದು ಮಳೆಯಿಂದ ನೀರು ತುಂಬಿಕೊಂಡು ಜನರ ಸಂಚಾರಕ್ಕೆ ಕೂಡ ಕಷ್ಟವಾಗ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಕೂಡ ಈತ ತಲೆ ಹಾಕ್ತಾ ಇಲ್ಲ ಜನಪ್ರತಿನಿಧಿಗಳು ಈ ಕಡೆ ತೆರಿಗೆ ಕೂಡ ನೋಡ್ತಾ ಇಲ್ಲ ಏನು ಚುನಾವಣೆಯ ಸಮಯದಲ್ಲಿ ಜಂಗಲ್ ಕಟ್ಟಿಂಗ್ ಅಂತ ಹೇಳಿ ರಸ್ತೆಯ ಪಕ್ಕದಲ್ಲಿ ಬೆಳೆದಂತಹ ಪೊದಿಯನ್ನ ಕಿತ್ತಿ ಬಿಲ್ ಎತ್ತಿ ಅನಂತರವಾಗಿ ಕೈ ತೊಳೆದುಕೊಂಡ್ರು ಆದರೆ ರಸ್ತೆ ಹಾಳಾಗಿರುವಂತಹ ಕುರಿತಾಗಿ ಗಮನಕ್ಕೆ ಬರಲಿಲ್ವಾ ಅವರಿಗೆ ಅಂತ ಹೇಳಿ ಜನಪ್ರತಿನಿಧಿಗಳ ವಿರುದ್ಧವಾಗಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲದೆ ಏನಿದ್ರು ಕೂಡ ಶಾಸಕರಿಗೆ ಹಳ್ಳಿ ರಸ್ತೆಗಳು ಚುನಾವಣೆಯ ಸಮಯದಲ್ಲಿ ಮಾತ್ರ ಕಾಣುತ್ತೆ ಚುನಾವಣೆ ಮುಗಿದ ಮೇಲೆ ತಿರುಗಿ ನೋಡದೆ ಇಲ್ಲ ಈ ಕಡೆ ಗಮನವನ್ನ ಹರಿಸೋದೇ ಇಲ್ಲ ಅವರು ಅಂತ ಹೇಳಿ ಗ್ರಾಮಸ್ಥರು ಶಾಸಕರ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ದಾರೆ ಇನ್ನು ಈಗಾದರೂ ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನವನ್ನು ಹರಿಸಿ ರಸ್ತೆ ಕಾಮಗಾರಿಯನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸಾರ್ವಜನಿಕರು ಮನವಿ ಮಾಡ್ತಾ ಇದ್ದಾರೆ